ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಹಾಸನದ ಚಿತ್ಕಲಾ ಫೌಂಡೇಶನ್ ಹಾಗೂ ತುಮಕೂರಿನ ರವೀಂದ್ರ ಕಲಾನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯದ ಆಶ್ರಯದಲ್ಲಿ ತುಮಕೂರಿನ ರವೀಂದ್ರ ಕಲಾನಿಕೇತನದಲ್ಲಿ ಹೆಸರಾಂತ ನಿಸರ್ಗ ಛಾಯಾಚಿತ್ರಗಾರರಾದ ಹೆಮ್ಮಿಗೆ ಮೋಹನ್ ಹಾಗೂ ಬಿಎಸ್ ದೇಸಾಯಿ ಅವರ ಪಕ್ಷಿ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟನೆಯಾಯಿತು. ಪ್ರಸಿದ್ಧ ಪಕ್ಷಿ ಛಾಯಾಚಿತ್ರಗಾರರಾದ ಹೆಮ್ಮಿಗೆ ಮೋಹನ್ ಹಾಗೂ ಜಿಎಸ್ ದೇಸಾಯಿ ಅವರ ಪಕ್ಷಿ ಛಾಯಾಚಿತ್ರಗಳ ಪ್ರದರ್ಶನ ತುಮಕೂರಿನ ರವೀಂದ್ರ ಕಲಾನಿಕೇತನ ಚಿತ್ರಕಲಾ ಗ್ಯಾಲರಿಯಲ್ಲಿ ಈ ತಿಂಗಳ 2ರಿಂದ 10ರವರೆಗೆ ಏರ್ಪಾಟಾಗಿದೆ. ವಿನಾಶದಂಚಿನಲ್ಲಿರುವ ಅಪರೂಪದ ಪಕ್ಷಿಗಳನ್ನು ಈ ಛಾಯಾಗ್ರಾಹಕರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸಾರ್ವಜನಿಕರ ವೀಕ್ಷಣೆಗಾಗಿ ಪ್ರದರ್ಶಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ ಪ್ರದರ್ಶನವನ್ನು ಉದ್ಘಾಟಿಸಿದರು. ಛಾಯಾಚಿತ್ರಗಾರ ಹೆಮ್ಮಿಗೆ ಮೋಹನ್ ಮಾತನಾಡಿ, ಆಧುನಿಕತೆ ಬೆಳೆದಂತೆ ಪಕ್ಷಿ ಸಂಕುಲ ನಾಶವಾಗುತ್ತಿದೆ. ನಿಸರ್ಗದ ಸಮತೋಲನಕ್ಕಾಗಿ ಪಕ್ಷಿಗಳಿಲ್ಲದಿದ್ದರೆ ಜಗತ್ತೇ ಇರುವುದಿಲ್ಲ. ಇತರೆ ಜೀವ ಸಂಕುಲಕ್ಕೆ ನೈಸರ್ಗಿಕ ಬೆಳವಣಿಗೆಗೆ ಪಕ್ಷಿಗಳು ಸಹಕಾರಿಯಾಗಿವೆ. ಪಕ್ಷಿಗಳ ಬಗ್ಗೆ ಅರಿವು ಮೂಡಿಸಲು ಹಾಗೂ ಮಕ್ಕಳಲ್ಲಿ ಪಕ್ಷಿ ಪ್ರೇಮ ಬೆಳೆಸಲು ಈ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ಅಥವಾ ಕೆಲವು ಪಕ್ಷಿಗಳನ್ನ ಪರಿಸರದಲ್ಲಿ ಪ್ರಕೃತಿಯಲ್ಲಿ ನಿಯಂತ್ರಣ ಮಾಡ್ತಾ ಇರ್ತಕ್ಕಂತಹ ಬೇರೆ ಬೇರೆ ಪ್ರಿಡೇಟರ್ ಸ್ಪ್ರೇಗಳು ಏನಿದ್ದಾವೆ ಅವುಗಳ ಸಂಖ್ಯೆ ಕಡಿಮೆ ಆದಾಗ ಈ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು. ಒಂದು ಉದಾಹರಣೆ ಹೇಳೋದಾದ್ರೆ, ಯಾವುದಕ್ಕೋಸ್ಕರ ನವಿಲಿನ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಬಹಳಷ್ಟು ಪ್ರಶ್ನೆಗಳು ಕೇಳ್ತಾರೆ. ಸರಿಯಾದ ಉತ್ತರ ಎಲ್ಲಿಂದಲೂ ಸಿಗೋದಿಲ್ಲ. ಬಹುಮುಖ್ಯ ಕಾರಣ ಯಾಕೆ ಅಂತ ಹೇಳಿದ್ರೆ, ಹಿಂದೆ ನವಿಲಿನ ಮೊಟ್ಟೆ ಮತ್ತೆ ಮರಿಗಳನ್ನ ಮುಂಗುಸಿ ಮತ್ತೆ ನರಿಗಳು ಸಾಕಷ್ಟು ಪ್ರಮಾಣದಲ್ಲಿ ತಿಂದು ಅವುಗಳನ್ನ ಒಂದು ಬಂದೋಬಸ್ತ್ನಲ್ಲಿ ಇಡುವಂತಹ ಕೆಲಸವನ್ನ ಮಾಡ್ತಿದ್ವು. ಅವುಗಳ ಸಂಖ್ಯೆಯನ್ನ ನಿಯಂತ್ರಣದಲ್ಲಿ ಇಡ್ತಾ ಇಡೋದಕ್ಕೆ ಸಹಕಾರಿಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮುಂಗುಸಿಯ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ, ನರಿಗಳ ಸಂಖ್ಯೆ ಕಡಿಮೆ ಆಗಿದೆ ಮತ್ತು ಕಾಡು ಬೆಕ್ಕುಗಳ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕಾಗಿ ಇದಕ್ಕೋಸ್ಕರ ಇದು ಸಂಪೂರ್ಣವಾಗಿ ಆ ಪ್ರಿಡೇಟರ್ಗಳು ಇಲ್ಲದೇನೆ ಇನ್ನು ತುಮಕೂರು ಪ್ರಾದೇಶಿಕ ಉಪಸಂರಕ್ಷಣಾಧಿಕಾರಿ ಅನುಪಮ, ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎಂ ಬಸವಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ರೊಂದಿಗೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಕನ್ನಡ ಭಾಷೆಯನ್ನು ಅನ್ನದ ಭಾಷೆಯನ್ನಾಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಅಂಜನಪ್ಪ ತುಮಕೂರು ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಹೇಳಿದರು. ತುಮಕೂರು ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ 67ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತರೂ ಸಹ ಕೇಂದ್ರ ಸರ್ಕಾರದ ಹಲವಾರು ಹುದ್ದೆಗಳಿಗೆ ಪ್ರವೇಶ ಪರೀಕ್ಷೆಯನ್ನ ಕನ್ನಡದಲ್ಲಿ ಬರೆಯಲು ಅವಕಾಶ ನೀಡದಿರುವುದು ನಿಜಕ್ಕೂ ಕನ್ನಡಿಗರಿಗೆ ಮಾಡಿದ ದೊಡ್ಡ ದ್ರೋಹ. ಇದನ್ನೇ ನಾವೆಲ್ಲರೂ ಖಂಡಿಸಬೇಕಾಗುತ್ತದೆ. ಎಲ್ಲ ರೀತಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರವೇಶ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕೆಂಬುದು ಜೆಡಿಎಸ್ ಪಕ್ಷದ ಮೊದಲ ನಿಲುವಾಗಿದೆ ಎಂದರು. ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಕೂಡ ಕನ್ನಡ ತಾಯಿಯ ಮಕ್ಕಳಾಗಿ ನಾವು ಇಲ್ಲಿ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ. ನಮ್ಮದು ಇವತ್ತು ಕರ್ನಾಟಕದ ಪ್ರಾದೇಶಿಕ ಪಕ್ಷ ಪೂಜ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರಣ್ಣವರ ನಾಯಕತ್ವದಲ್ಲಿ ಇವತ್ತು ನಾವು ನಮ್ಮ ಪಕ್ಷವನ್ನು ಕಟ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮೆಲ್ಲರ ಸಂಘಟನೆ ನಮ್ಗೆ ತುಂಬಾ ಬೇಕಾಗಿದೆ. ಅದೆಲ್ಲ ಮಾಡ್ತೀವಿ ಅಂತ ಒಂದು ನಂಬಿಕೆನೂ ನಮಗಿದೆ. ನೀವು ಬರ್ದೇ ಇರ್ತಕ್ಕಂಥ ಸ್ನೇಹಿತರು, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ನಾವೆಲ್ಲ ಸೇರಿ ಇದನ್ನ ಯಶಸ್ವಿಯಾಗಿ ನಾವು ಮಾಡಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಜಲಧಾರೆ ಯಾವ ರೀತಿ ಆಯ್ತು ಅದೇ ರೀತಿಯಲ್ಲಿ ಅತ್ಯಂತ ಯಶಸ್ವಿ ಆಗ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ನಾನು ಮಾಡ್ತೇನೆ. ಮತ್ತು ನಮ್ಮ ಕನ್ನಡ ನಾಡಿನ ಬಗ್ಗೆ ಈಗಾಗಲೇ ಅವರು ಹೇಳಿರ್ತಕ್ಕಂಥದ್ದು, ನಮ್ಮ ಕವಿಗಳು ಈಗ 8 ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಮತ್ತು ರಾಜ್ಯೋತ್ಸವದ ಒಂದು ಪ್ರಶಸ್ತಿಯನ್ನ ನಮ್ಮ ತುಮಕೂರು ಜಿಲ್ಲೆಯ ನಡೆದಾಡ್ತಕ್ಕಂಥ ದೇವರು ಶಿವಕುಮಾರ್ ಸ್ವಾಮೀಜಿ ಅವರಿಗೂ ಕೂಡ ನಮ್ಮ ಕುಮಾರಣ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ನೆನಪಿಸ್ಕೊಳ್ತಾ ಇದ್ದೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಉಪಮೇಯರ್ ಟಿ ಕೆ ನರಸಿಂಹಮೂರ್ತಿ, ಸದಸ್ಯ ಧರಣೇಂದ್ರ ಕುಮಾರ್, ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಟಿಆರ್ ನಾಗರಾಜು,
ಬೆಳ್ಳಿ ಲೋಕೇಶ್, ಪುಟ್ಟಿರಪ್ಪ, ಸೋಲಾರ ಕೃಷ್ಣಮೂರ್ತಿ, ತಾಹಿರ ಬಾನು, ದೇವರಾಜು, ಪ್ರೆಸ್ ರಾಜಣ್ಣ, ಜಿಲ್ಲಾ ವಕ್ತಾರ ಮಧುಸೂದನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇನ್ನು ಕರ್ನಾಟಕ ರಾಜ್ಯ ಕಾನೂನು ಸೇನೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾನೂನು ಸೇವಾ ಸಮಿತಿ ಮತ್ತು ವಕೀಲ ಸಂಘದ ವತಿಯಿಂದ ಕೊರಟಗೆರೆ ಪಟ್ಟಣದಲ್ಲಿ ಉಚಿತ ಕಾನೂನು ನೆರವು ಮತ್ತು ಸಲಹೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕುರಿತಾದ ಒಂದು ವರದಿಯಿದೆ ನೋಡಿ. ಬಡಜನರ ಅನುಕೂಲಕ್ಕಾಗಿ ರಾಷ್ಟ್ರ ಮಟ್ಟದಿಂದ ಗ್ರಾಮ ಪಂಚಾಯಿತಿಯ ಮೂಲಕ ಪ್ರತಿ ಗ್ರಾಮಕ್ಕೂ ಕಾನೂನು ಅರಿವು ಜಾಗೃತಿ ನಡೆಯುತ್ತಿದೆ. ಉಚಿತ ಕಾನೂನು ಅರಿವು ಜಾಥಾದಿಂದ ಆಗುವ ಉಪಯೋಗದ ಬಗ್ಗೆ ಪ್ರತಿಯೊಬ್ಬ ನಾಗರಿಕನೂ ಕಾಳಜಿ ವಹಿಸಬೇಕಿದೆ. ಜನತಾ ನ್ಯಾಯಾಲಯಗಳ ಮೂಲಕ ಪ್ರಕರಣ ಇತ್ಯರ್ಥಗೊಳಿಸಿ ಜನರಿಗೆ ತ್ವರಿತವಾಗಿ ನ್ಯಾಯ ದೊರಕಿಸುವಂತಹ ಲೋಕ ಅದಾಲತ್ ಕಾರ್ಯಕ್ರಮವು ನ್ಯಾಯಾಲಯದಲ್ಲಿ ನವೆಂಬರ್ 12ರಂದು ನಡೆಯಲಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು ವತಿಯಿಂದ ದಿನಾಂಕ 31/10/2022 ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಮ್ಮ ಉಚ್ಚ ನ್ಯಾಯಾಲಯವು ಹಮ್ಮಿಕೊಂಡಿದೆ. ಸೊ ಅದರಂತೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಲೆವೆಲ್ನಲ್ಲಿ ತಾಲೂಕು ಮಟ್ಟದಲ್ಲಿ ಅದೇ ರೀತಿ ಅದರಿಂದ ಏನು ಉಪಯೋಗ ಅಂದರೆ ಉಚಿತ ಕಾನೂನು ನೆರವಿನಿಂದ ಏನು ಉಪಯೋಗ ಸಿಗುತ್ತೆ ಎಲ್ಲರೂ ಪ್ರತಿಯೊಬ್ಬ ನಾಗರಿಕರಿಗೂ ಅದು ತಿಳಿಬೇಕಾಗುತ್ತದೆ. ಸೊ ಅದೇ ರೀತಿ ಹಳ್ಳಿ ಹಳ್ಳಿಯಲ್ಲೂ ಸಹ ಹೋಬ್ಳಿ ಲೆವೆಲಿಂದ ಮತ್ತು ಜಿಲ್ಲಾ ಗ್ರಾಮ ಪಂಚಾಯತ್ ಆಗಲಿ ಮತ್ತು ಅದೇ ರೀತಿ ಹೋಬ್ಳಿಯಲ್ಲಿ ಮತ್ತು ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ನಾವು ಕಾನೂನು ಅರಿವು ಮೂಲಕ ತಿಳಿಯಪಡಿಸ್ತೇವೆ. ಇದರಿಂದ ಉದ್ದೇಶ ಏನಂದರೆ ನಮಗೆ ಇಷ್ಟೇ, ಪ್ರತಿಯೊಬ್ಬ ನಾಗರಿಕನಿಗೂ ಅಂದರೆ ಜ್ಞಾನ ಇಲ್ಲದೇ ಇರತಕ್ಕಂಥವ್ರಿಗೆ ಯಾವ ರೀತಿ ಉಚಿತ ಕಾನೂನು ಸಿಗುತ್ತೆ ಮತ್ತು ಅವರಿಗೆ ಅದರಿಂದ ಆಗುವ ಪ್ರಯೋಜನಗಳೇನು ಮತ್ತು ಅದರಿಂದ ಏನು ಸಿಗುತ್ತೆ ಮತ್ತು ಅದರಿಂದ ನಾವು ತಾಲೂಕು ಮಟ್ಟದಲ್ಲಿ ಸಪ್ರೇಟಾಗಿ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಅಂತಿದೆ, ಅದರ ಸಪ್ರೇಟಾಗಿ ಲಾಯರ್ಸು ನೇಮಕ ಮಾಡಿರ್ತೇವೆ. ಇನ್ನು ಕೊರಟಗೆರೆ ವಕೀಲ ಸಂಘದ ಅಧ್ಯಕ್ಷ ಬಿಎಲ್ ನಾಗರಾಜು ಮಾತನಾಡಿ, ನ್ಯಾಯಾಲಯದಲ್ಲಿ 3 ತಿಂಗಳಿಗೊಮ್ಮೆ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಜರುಗಲಿದೆ. ನವೆಂಬರ್ 11ರಂದು ಕೊರಟಗೆರೆ ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಎಲ್ಲಾ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥ ಮಾಡುವ ಉದ್ದೇಶದಿಂದ ಕಾನೂನು ಅರಿವು ಜಾಥಾ ನಡೆಯುತ್ತಿದೆ ಎಂದರು. ಮೊದಲನೇದಾಗಿ ಕನ್ನಡ ನಾಡಿನ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಈ ಒಂದು ದಿನ ನಮ್ಮ ಕೊರಟಗೆರೆ ನ್ಯಾಯಾಲಯ ಮತ್ತು ವಕೀಲರ ಸಂಘದಿಂದ ಈ ಒಂದು ಜಾಥಾ ಹಮ್ಮಿಕೊಂಡಿರುವ ಉದ್ದೇಶ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಎಲ್ಲ ನಮ್ಮ ಕೊರಟಗೆರೆ ಎಲ್ಲ ಇಲಾಖೆಯ ಸಂಯೋಗದಲ್ಲಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಏನಂದರೆ, ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ರಾಷ್ಟ್ರೀಯ ಲೋಕಾದಾಲತ್ತನ್ನು ನ್ಯಾಯಾಲಯದಲ್ಲಿ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದೆ. ಮುಂದಿನ 12/11/2022 ಈ ಕೊರಟಗೆರೆ ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮ ತಾಲೂಕಿನ ಎಲ್ಲ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥ ಮಾಡಬೇಕು ಅಂತೇಳಿ ರಾಷ್ಟ್ರೀಯ ಲೋಕಾದಾಲತ್ತನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ತಿನಲ್ಲಿ ನಿಮ್ಮ ಎಲ್ಲ ಪ್ರಕರಣಗಳನ್ನು ಖರ್ಚಿಲ್ಲದೆ ಹಾಗೂ ಕಡಿಮೆ ವೆಚ್ಚದಲ್ಲಿ ಮತ್ತು ಎಲ್ಲರೂ ಸಾರ್ವಜನಿಕರು ಈಗಾಗಲೇ ಏನು ಪ್ರಕರಣಗಳು ಇದ್ದಾವೆ ಮತ್ತು ಏನು ಪ್ರಕರಣಗಳು ಇಲ್ಲ, ಪ್ರೀ ಲಿಟಿಗೇಷನ್ಸ್ ಅಂತ ಏನಿದ್ದಾವೆ ಅವೆಲ್ಲವನ್ನು ಬಗೆಹರಿಸ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವನ್ನು ಮೂಡಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಸಮೇತ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನೊಂದು ಕೇಳ್ಕೊಂತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ಉಪಾಧ್ಯಕ್ಷ ಶಿವಕುಮಾರ್, ಖಜಾಂಚಿ ಮಲ್ಲಿಕಾರ್ಜುನ್, ಜಂಟಿ ಕಾರ್ಯದರ್ಶಿ ಹುಸೇನ್ ಪಾಷಾ, ವಕೀಲರಾದ ಜಿಎಂ ಕೃಷ್ಣಮೂರ್ತಿ, ಋಷಭೇಂದ್ರ ಸ್ವಾಮಿ, ಸಂತೋಷ್, ಹನುಮಂತರಾಜು, ತಿಮ್ಮರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮಾತಿದೆ. ಇಲ್ಲೊಬ್ಬ ಅಧಿಕಾರಿ ಆ ಮಾತನ್ನು ಅಕ್ಷರ ಸಹ ಸತ್ಯವಾಗಿಸಿದ್ದಾರೆ. ಈ ಕುರಿತಾದ ಒಂದು ವರದಿದೆ ನೋಡಿ. ಈ ಅಧಿಕಾರಿ ವರ್ಗಾಗೊಂಡು ಬರೀ 6 ತಿಂಗಳಷ್ಟೇ ಆಗಿರುವುದು, ಆದರೆ ವಿಲೇವಾರಿಯಾಗಿದ್ದು ಬರೋಬ್ಬರಿ 700 ಕಡತಗಳು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉಪವಿಭಾಗಾಧಿಕಾರಿಯಾಗಿ ಜಿ ಸಂತೋಷ್ ಕುಮಾರ್ ವರ್ಗಾವಣೆಯಾಗಿದ್ದು 6 ತಿಂಗಳಲ್ಲಿ ಜನರಿಂದ ಶಭಾಷ್ಗಿರಿ ಪಡೆದಿದ್ದಾರೆ. ಬರೋಬ್ಬರಿ 700 ಕಡತಗಳನ್ನು ವಿಲೇವಾರಿ ಮಾಡುವ ಮೂಲಕ ಅನ್ನದಾತರಿಗೆ ನೆರವಾಗಿದ್ದಾರೆ. ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಸಾರ್ವಜನಿಕರ ಮುಖದಲ್ಲಿ ಮಂದಹಾಸ ಮೂಡಿದೆ. ನನ್ನ ಹೆಸರು ಶ್ರೀನಿವಾಸ. ಈ ದರ್ಖಾಸ್ತ ಇದು 2002-2003
ದರ್ಖಾಸ್ತಿಗೆ ಹಾಕ್ಕೊಂಡು ಉಳುಮೆ ಮಾಡಿ ಜೀವನ ನಡೆಸ್ತಾ ಇದ್ವಿ. ಅದಕ್ಕೆ ಸಾಗುವಳಿ ನಮಗೆ ಸರ್ಕಾರದಿಂದ ಬಂದಿಲ್ಲ. ಅದಕ್ಕೋಸ್ಕರ ನಾವು ಒಂದು ವಾರದಿಂದ ಇದು ಮೊದಲು ನಾವು ಎಲ್ಲೇ ಉಳುಮೆ ಮಾಡ್ತಾ ಇರೋ ಜಮೀನು ನಮ್ಗೆ ಮಾಡ್ಕೊಳ್ಳೋಕ್ಕೆ ಯಾರ ಕೈಯಲ್ಲೂ ಆಗಲಿಲ್ಲ. ಇನ್ನು ಜಿಲ್ಲೆಯ ಚಿಂತಾಮಣಿ ನಗರದ ಆಜಾದ್ ಚೌಕ್ನ 87 ವರ್ಷದ ವೆಂಕಟೇಶಾಚಾರ್ ಮತ್ತು 67 ವರ್ಷದ ಪದ್ಮಾವತಮ್ಮ ದಂಪತಿಗಳು ತಮ್ಮ ಮೂವರು ಪುತ್ರಿಯರಿಗೆ ಸರಿ ಸುಮಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಮನೆಯನ್ನು ದಾನವಾಗಿ ನೀಡಿದರು. ಆದರೆ ಮಕ್ಕಳೇ ಬದುಕಿಗೆ ಮುಳ್ಳಾಗಿದ್ದರಿಂದ ನೊಂದ ದಂಪತಿಗಳು ನ್ಯಾಯಕ್ಕಾಗಿ ಕಂದಾಯ ಅಧಿಕಾರಿಗಳ ಮೊರೆ ಹೋಗಿದ್ರು. ಪರಿಣಾಮ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಚಿಕ್ಕಬಳ್ಳಾಪುರ ಎಸ್ಜಿ ಸಂತೋಷ್ ಕುಮಾರ್ ಹಿರಿಯ ನಾಗರಿಕ ಪೋಷಣೆ ಮತ್ತು ಶ್ರೇಯೋಭಿವೃದ್ಧಿ ಹಾಗೂ ಸಂರಕ್ಷಣೆ ಕಾಯ್ದೆ 2007ರಡಿ ಜೀವನ ನಿರ್ವಹಣೆ ಕಾಲಂ 23ರ ಪ್ರಕಾರ ಮಕ್ಕಳಿಗೆ ಮಾಡಿದ್ದ ದಾನ ಪತ್ರವನ್ನು ರದ್ದುಪಡಿಸಿ ಪೋಷಕರಿಗೆ ಮಕ್ಕಳು ಮಾಸಿಕ ತಲಾ 7,000 ನೀಡುವಂತೆ ಆದೇಶಿಸಿತ್ತು. ಇವಾಗ ನನ್ನಲ್ಲಿ ಎಲ್ ಎನ್ ಡಿ ಆರ್ ಎ ಆರ್ ಐ ಟಿ ಸಿ ಆರ್ ಕೇಸಸ್ ಸುಮಾರು ನನ್ನಲ್ಲಿ 780 ಪೆಂಡಿಂಗ್ ಇತ್ತು. ಸೊ ಈ ಎಲ್ ಎನ್ ಡಿ ಆರ್ ಎ ಕೇಸಸ್ನ ನಾನು ಪರಿಶೀಲನೆ ಮಾಡಿದಾಗ 2005-2006 ಇಸ್ವಿನಿಂದನೂ ಸಹ ಪೆಂಡಿಂಗ್ ಇತ್ತು. ಇದು ದರ್ಖಾಸ್ತು ಕಮಿಟಿ ರಚನೆಯಾಗಿ ಆ ದರ್ಖಾಸ್ತು ಕಮಿಟಿದಲ್ಲಿ ಅಪ್ರೂವಲ್ ಆಗಬೇಕಾಗ್ತದೆ. ಇದನ್ನು ರೈತರು ಏನಾಗುತ್ತೆ ಅಂದ್ರೆ ಸುಮಾರು ಅವರು ಅನಧಿಕೃತವಾಗಿ ಅವರು ಸಾಗುವಳಿ ಉಳುಮೆ ಮಾಡ್ಕೊತ ಬರ್ತಾ ಇರ್ತಾರೆ. ಸಾಗುವಳಿ ಚೀಟಿ ಅವ್ರಿಗೆ ಇರೋದಿಲ್ಲ. ಇದನ್ನು ಸಾಗುವಳಿ ಚೀಟಿ ಪಡಿಬೇಕಂದ್ರೆ ಕಮಿಟಿದಲ್ಲಿ ಇದನ್ನು ಅಪ್ರೂವಲ್ ಆಗಬೇಕಾಗುತ್ತೆ. ಇವಾಗ ಸರ್ಕಾರದ ಆದೇಶದಂತೆ ಸುತ್ತೋಲೆ ಹೊರಡಿಸಿದೆ. ಇದನ್ನು ದರ್ಖಾಸ್ತು ಕಮಿಟಿ ಎಲ್ಲ ಇದರಲ್ಲಿ ತಾಲೂಕಲ್ಲಿ ರಚನೆ ಆಗಿದೆ. ಕಮಿಟಿ ಆಲ್ರೆಡಿ ಇದನ್ನು ನಡೀತಾ ಇದೆ. ಆ ಕಾರಣಕ್ಕಾಗಿ ನನ್ನಲ್ಲಿರುವಂಥ ಎಲ್ ಎನ್ ಡಿ ಆರ್ ಎ ಕೇಸಸ್ಗಳು ಪ್ರತಿಯೊಂದನ್ನು ಸಹ ಆದಷ್ಟು ಮಟ್ಟಿಗೆ ಇತ್ಯರ್ಥ ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಎಲ್ಲ ಫೈಲ್ಗಳನ್ನು ತೆಗೆಸಿ ಹಿಯರಿಂಗ್ ಮಾಡಿಕೊಂಡು ಅವರು ಫಾರ್ಮ್ 53 ತುಂಬ ಹಳೆಯದರಿಂದ 50 ಹಾಕಿದ್ದಾರೆ. ಒಟ್ಟಲ್ಲಿ ನಮ್ಮಲ್ಲಿ 7,080 ಕೇಸ್ಗಳ ಪೈಕಿ ಬಹುತೇಕ ಕೇಸ್ಗಳನ್ನು ಇತ್ಯರ್ಥ ಮಾಡಿದ್ದು ಇನ್ನು 90 ಕೇಸ್ಗಳಷ್ಟೇ ಬಾಕಿ ಇದ್ದು ಇವರ ಕಾರ್ಯವೈಖರಿ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಪಡೆದಿದೆ ಎಂದು ವಕೀಲರೊಬ್ಬರು ತಿಳಿಸಿದರು. ಇದನ್ನ ದಾಖಲೆ ಮತದಲ್ಲಿ ಏನು ಎಲ್ ಎನ್ ಡಿ ಆರ್ ಎ ಕೇಸಸ್ ಅಲ್ಲಿ ಏನು ಕಳೆದ ಹಲವಾರು ವರ್ಷಗಳಿಂದ ಅಂದ್ರೆ ಹಲವಾರು ದಶಕಗಳಿಂದ ಅಂತ ನಾನು ಹೇಳಬೇಕು. 2003ರಿಂದ ನಮ್ಮ ಗುಡಬಂಡೆ ತಾಲೂಕಿನ ರೈತರು ಅಲ್ಲಿ ಸಾಗುವಳಿ ಮಾಡ್ಕೊತ ಬರ್ತಾ ಇರ್ತಾರೆ. ಸೊ ಅವರು ಒಂದು ಸಾಗುವಳಿ ಮಾಡ್ಕೊತ ಬರ್ತಾ ಇದ್ದಂತ ಒಂದು ಜಮೀನನ್ನು ಅವ್ರ ಹೆಸರು ಮಾಡ್ಕೊಬೇಕಂತ ದರ್ಖಾಸ್ತು ಕಮಿಟಿಗೆ ಒಂದು ಅರ್ಜಿನ ಸಲ್ಲಿಸ್ಕೊಂತಾರೆ. ಅರ್ಜಿಯಲ್ಲಿ ಅವ್ರಿಗೆ ಗ್ರ್ಯಾಂಟ್ ಆಗುತ್ತೆ. ಸೊ ಆ ಗ್ರ್ಯಾಂಟ್ ಮೂಲಕ ಏನು ಸಾಗುವಳಿ ಇದೀವಿ ಆ ಸಾಗುವಳಿಗೆ ಒಂದು ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡುವಂತ ಸಾಗುವಳಿ ಚೀಟಿ, ಆ ಸಾಗುವಳಿ ಚೀಟಿ ಬೇಕು ಅಂತ 2003ರಿಂದ ಅಲ್ದಾಡ್ತಾ ಇರ್ತಾರೆ ಈಗ ನಮ್ಮ ರೈತರು. ಸೊ ಅದೇನಂದ್ರೆ ಕಳೆದ ಏನು 20 ವರ್ಷಗಳಲ್ಲಿ ಅವ್ರಿಗೆ ಸಾಗುವಳಿ ಚೀಟಿ ಸಿಗ್ಬೇಕಾಗಿತ್ತು. ಆದ್ರೆ ನಮ್ಮ ತಹಸೀಲ್ದಾರ್ ಅವರು ಸೊ ಈ ನಮ್ಮ ಎ ಸಿ ಅವ್ರ ಮೂಲಕ ನೀವು ಸಾಗುವಳಿ ಚೀಟಿ ತಗೊಂಡ್ರೆ ಮಾತ್ರ ನಾವು ಇಲ್ಲಿ ನಾನು ನಿಮ್ಮ ಹೆಸರಿಗೆ ಖಾತೆ ಮಾಡ್ಕೊಳ್ಲಿಕ್ಕೆ ಆಗತ್ತೆ ಅಂತ ಹೇಳಿರ್ತಾರೆ. ಸೊ ಅದ್ರ ಮೂಲಕ ಬಂದು ಅವರ ಅಳಲನ್ನ ಈಗ ನಮ್ಮ ಹೊಸದಾಗಿ ನಮ್ಮ ಉಪವಿಭಾಗಾಧಿಕಾರಿಗಳು ಸಂತೋಷ್ ಕುಮಾರ್ ಸರ್ ಅವ್ರು ಬಂದಿದ್ದಾರೆ. ಇವ್ರು ಬಂದ ಮೇಲಂತೂ ಎಷ್ಟೋ ಜನ ರೈತರ ಸಮಸ್ಯೆಗಳು ಅದೇ ಹೇಳ್ಬೇಕಾದ್ರೆ ನಮ್ಮ ಎ ಸಿ ಸರ್ ಹೇಳ್ದಂಗೆ ಇಡೀ ಜಿಲ್ಲೆ 790 ಹೆಚ್ಚು ಎಲ್ ಎನ್ ಡಿ ಆರ್ ಕೇಸಸ್ ಪೆಂಡಿಂಗ್ ಅಲ್ಲಿ ಇದ್ವು. ಅಂದ್ರೆ 2006-2007-2012-2016 ಕೇಸ್ಗಳು ಪೆಂಡಿಂಗ್ ಇತ್ತು. ಇನ್ನು ಚಿಕ್ಕಬಳ್ಳಾಪುರ ನಗರದ ಸಿವಿಲ್ ಬಸ್ ನಿಲ್ದಾಣದ ಬಳಿ ಕರ್ನಾಟಕ ಬೇದಿ ಬದಿ ವ್ಯಾಪಾರಸ್ಥರು ಮತ್ತು ಹೂ ವ್ಯಾಪಾರಸ್ಥರು 67ನೇ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಗರಸಭೆ ಸದಸ್ಯ ಗ್ಯಾಸ್ ನಾಗರಾಜು, ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಹೂ ವ್ಯಾಪಾರಸ್ಥರು ಸೇರಿ ಆಚರಣೆ ಮಾಡುತ್ತಿದ್ದು ಸಂತೋಷ ತಂದಿದೆ. ಹಾಗೆ ಇಲ್ಲಿ ಬಂದು ದಿನನಿತ್ಯ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರನ್ನು ಸನ್ಮಾನ ಮಾಡಿದ್ದು ವಿಭಿನ್ನವಾಗಿತ್ತು. ಸರ್ಕಾರ ಬಿಟ್ಟರೆ ಹೆಚ್ಚು ಆಚರಣೆ ಮಾಡುವುದು ಕಾರ್ಮಿಕರು ಮಾತ್ರ ಎಂದು ಹೇಳುವುದಕ್ಕೆ ಸಂತಸ ತಂದಿದೆ ಎಂದು ಹೇಳಿದರು. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅದೇ ರೀತಿ ಚಿಕ್ಕಬಳ್ಳಾಪುರದ ಹೂ ಮತ್ತು ಹೂ ವ್ಯಾಪಾರಸ್ಥರ ಸಂಘದ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ವಿಶೇಷವಾಗಿತ್ತು, ಬಹಳ ಸಂತೋಷ ಕೂಡ ಆಯಿತು. ಅದೇ ರೀತಿ ಇಲ್ಲಿ ಪ್ರತಿ ದಿನ ಇಲ್ಲಿ ಕ್ಲೀನ್ ಮಾಡುವಂಥವ್ರಿಗೆ ಪೌರ ಕಾರ್ಮಿಕರಿಗೆ ಇಬ್ಬರಿಗೆ ಇವತ್ತು ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕೂಡ ಬಹಳ ವಿಭಿನ್ನವಾಗಿತ್ತು, ಬಹಳ ಸಂತೋಷ ಆಯಿತು. ಅದೇ ರೀತಿ ನೀವು ನೋಡಿ ಕರ್ನಾಟಕದಲ್ಲಿ ಎಲ್ಲಾದರೂ ತಗೊಳ್ಳಿ, ವಿಶೇಷತೆ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಕಾರ್ಮಿಕರು ಸಂಘಟಿತರು ಕೂಲಿ ಕಾರ್ಮಿಕರು ಹೆಚ್ಚಿನ ಆಚರಣೆಗಳು ಮಾಡೋದು ಇವರೇ ಮೊದಲು. ಸರ್ಕಾರ ಬಿಟ್ಟರೆ ಹೆಚ್ಚು ಮಾಡೋದು ಆಟೋ ಚಾಲಕರ ಸಂಘಗಳಾಗಿರ್ಬೋದು, ಪೈಂಟ್ ಕಾರ್ಮಿಕರ ಸಂಘ ಆಗಿರ್ಬೋದು, ಅದೇ ರೀತಿ ಹೂವ ಕಟ್ಟಿ ವ್ಯಾಪಾರಸ್ಥರ ಸಂಘ ಆಗಿರ್ಬೋದು. ಈ ರೀತಿ ಒಂದು ಅಸಂಘಟಿತರಿದ್ದಾಗ ಸುಮ್ಮನೆ ಇರ್ತಾರೆ, ಸಂಘಟಿತರಾದಾಗ
ಈ ಥರ ಆಚರಣೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಇವರೆಲ್ಲ ನೋಡಿ ವಿಶೇಷವಾಗಿ ಕಾರ್ಯಕ್ರಮಗಳು ಮಾಡಿದಾಗ ನಾವು ಕೂಡ ಭಾಗಿಯಾಗಿ ಇವರೊಂದಿಗೆ ನಾವು ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ಭಾಳ ಸಂತೋಷ ಆಗುತ್ತೆ. ತಮ್ಮ ಹೆಸರೇನು? ನಾಗರಾಜ್ಯ 5ನೇ ವಾರ್ಡ್. ಇನ್ನು ಈ ಕಾರ್ಯಕ್ರಮದಲ್ಲಿ ಮೊಬೈಲ್ ಬಾಬು, ಅಸ್ಲಾಂ ಪಾಷಾ, ಮಸ್ತಾನ್, ಡಾಂಬುಶೀನು, ಅಸ್ಲಾಂ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ. ರಾಜ್ಯ ಪರಿಶಿಷ್ಟ ಪಂಗಡಗಳ ಸಮಾವೇಶಕ್ಕೆ ಪೂರ್ವಸಭೆಯ ಅಂಗವಾಗಿ ಚಿಂತಾಮಣಿ ನಗರದ ವಿಕೆ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಗೆ ಸಚಿವರು 2 ಗಂಟೆಗಳ ಕಾಲ ತಡವಾಗಿ ಬಂದ ಪರಿಣಾಮ 1 ಗಂಟೆ ಕಾಲ ಮುಂಚಿತವಾಗಿ ಬಂದ ಕಾರ್ಯಕರ್ತರು 3 ಗಂಟೆಗಳ ಕಾಲ ಕಾದು ನಿಂತ ಪ್ರಸಂಗ ಕಂಡುಬಂದಿದೆ. ಹೌದು, ಇದೇ ತಿಂಗಳ 20ರಂದು ಬಳ್ಳಾರಿಯಲ್ಲಿ ನಡೆಯಲಿರುವ ಬೃಹತ್ ಪರಿಶಿಷ್ಟ ಪಂಗಡಗಳ ಸಮಾವೇಶದ ಅಂಗವಾಗಿ ಚಿಂತಾಮಣಿಯಲ್ಲಿ ನವೆಂಬರ್ 2ರಂದು ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಗೆ ರಾಜ್ಯ ಆರೋಗ್ಯ ಸಚಿವ ಸುಧಾಕರ್ ಅವರು ಸೇರಿದಂತೆ ಮತ್ತಿತರ ಸಚಿವರು, ರಾಜ್ಯ ಮಟ್ಟದ ಮುಖಂಡರು ಸಭೆಯಲ್ಲಿ ಭಾಗವಹಿಸಲು ಆಗಮಿಸಿದ್ರು. ಆದರೆ ಸದರಿ ನಾಯಕರು ಸಭೆ ನಿಗದಿಪಡಿಸಿದ್ದ ಸಮಯಕ್ಕಿಂತ 2 ಗಂಟೆಗಳ ಕಾಲ ತಡವಾಗಿ ಬಂದಿದ್ದು ಕಾರ್ಯಕರ್ತರಲ್ಲಿನ ಹುಮ್ಮಸ್ಸು ಕುಂಠಿತವಾದಂತಾಯಿತು. ಇನ್ನು ಪೂರ್ವಭಾವಿ ಸಭೆಯನ್ನು ನಗರದ ಟೊಮೆಟೊ ಮಾರುಕಟ್ಟೆ ಬಳಿಯ ವಿಕೆ ಪ್ಯಾಲೇಸ್ನಲ್ಲಿ ಏರ್ಪಡಿಸಿದ್ದು, ಈ ಪ್ಯಾಲೇಸ್ಗೆ ತೆರಳುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು 1/2 ಅಡಿಗೂ ಹೆಚ್ಚು ಆಳವಾದ ಗುಂಡಿಗಳಿದ್ದರೂ ಅದರಲ್ಲೇ ತೂಗುಯಾಲೆ ಹಾಡಿಕೊಂಡು ಸಚಿವರ ಕಾರುಗಳು ಬಂದಿದ್ದು ರಾಜ್ಯ ಸರ್ಕಾರದ ಕಳಪೆ ಅಭಿವೃದ್ಧಿಗೆ ಹಿಡಿದ ಕೈಗನ್ನಡಿ ಹಾಗೂ 40% ಕಮಿಷನ್ ಆಡಳಿತವೆಂಬ ಆರೋಪಕ್ಕೆ ಸಾಕ್ಷಿಯಂತೆ ಕಂಡಿತು. ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಯಿತು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬ್ರೇಕ್ ಫೇಲ್ ಆಗಿ ಕಬ್ಬಿನ ಗದ್ದೆಗೆ ನುಗ್ಗಿರುವ ಲಾರಿ, ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಪೇಪರ್ ಬಂಡಲ್ಗಳು. ಈ ಘಟನೆ ಸಂಭವಿಸಿರುವುದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಶಿವನ ಮೂರ್ತಿ ಹತ್ತಿರದ ಗುಡ್ಡದಲ್ಲಿ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. TS12UD1646 ನಂಬರ್ನ ಅಶೋಕ್ ಲೈಲ್ಯಾಂಡ್ ಲಾರಿಯೊಂದು ಜೆರಾಕ್ಸ್ ಪೇಪರ್ ತುಂಬಿಕೊಂಡು ದಾಂಡೇಲಿಯಿಂದ ರಾಮದುರ್ಗ ಮಾರ್ಗವಾಗಿ ನಾಗಪುರ ಕಡೆಗೆ ಹೊರಟಿತ್ತು. ಈ ವೇಳೆ ಬ್ರೇಕ್ ಫೇಲರ್ ಆಗಿ ಕಬ್ಬಿನ ತೋಟಕ್ಕೆ ನುಗ್ಗಿದ್ದು ಲಾರಿ ಚಾಲಕ ಸಂಜು ರೆಡ್ಡಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ರಾಮದುರ್ಗ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಲಾರಿಯಲ್ಲಿದ್ದ 2 ಗಾಯಾಳುಗಳು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲ ಆಟ ಇದ್ರೆ ಆಟ ಸಿಕ್ಕ್ರಿ ಏನಾಗೋ ಪರಿಸ್ಥಿತಿ. ಅಪಘಾತ ಹೇಗಾಯ್ತು? ಅದು ಹೇಗೆ ಹೇಗೆ ಆಕ್ಸಿಡೆಂಟ್ ಹೆಂಗಾಯ್ತು? ಆಕ್ಸಿಡೆಂಟ್ ಇಲ್ಲಿ ಬ್ರೇಕ್ ಡೌನ್ ರೀ. ಹಾಂ, ಬ್ರೇಕ್ ಫೇಲ್ ಆಗಿತ್ತು. ಹಾಂ, ಬ್ರೇಕ್ ಫೇಲ್ ಆಗಿದ್ರು ಗಾಡಿ ಬಿರಾಕೆ ಬರಲಿಲ್ಲ. ಹಾಂ, ಗಾಡಿ ಕಂಟ್ರೋಲ್ ಆಗಲಿಲ್ಲ. ಹಾಂ, ಪುರ ಡೌನ್ ಇರೋ ಗಾಡಿ ಇತ್ತು. ಈಗ ಏನು ನಮ್ಗೆ ಅರ್ಥ ಆಗಿಲ್ಲ ಅಂತ ಇವ್ರು ಏನು ಮಾಡಿ ಬ್ರೇಕ್ ಡೌನ್ ಆಗಿ ಬಿರಾಕೆ ಬರ್ತಾ ಇಲ್ಲ. ಈಗ ನಾಲ್ಕು ಏನು ಕಂಟ್ರೋಲ್ ಏನು ಮಾಡಿ ಪುರ ಡೌನ್ ಇತ್ತು. ಈಗ ಎದುರು ಗಾಡಿ ಬರ್ತಾವೆ ಅಂತೇಳಿ ನಾವು ಏನು ಮಾಡಿದ್ರು, ನಾವು ಯಾಕಡೆ ಒಂದು ಹುಗ್ಸ್ಬಿಟ್ಟಿನಿ. ಯಾರಿದ್ರು ಡ್ರೈವರ್? ಯಾರಿದ್ರು? ನಾವು ನಡೆಸ್ತಾ ಇದ್ದೀನೋ ನಾನ್ ದಾ ಎದುರು ಬಂದ್ರೆ ಉಡಸಕ್ತಿ. ಆ ಗಾಡಿಯಲ್ಲಿ ಎಷ್ಟು ಜನ ಇದ್ರಿ? ಇಬ್ರೇ. ಇಬ್ರೇ ಇದ್ರೆ? ಹಾ ಹಾ. ಪೆಟ್ ಎಲ್ಲಾಗೈತೆ ನಿಮಗೆ? ನನಗೆ ತಂಗಿ ಆಗಿತ್ತೆ. ಹಾ, ಕಾಡಿಗೆ ಆಗಿತ್ತೆ. ಮತ್ತೆ ಅವ್ರಿಗೆ ಏನಾಗಿತ್ತೆ? ಅವ್ರಿಗೆ ಏನು ನೋಡಿದಾನ ಏನ ಅವ್ರಿಗೆ? ಹಾ,
ತಂದರ್ ಒಳಗದ ಯಾವೂರಿಂದ ಬರಾಕತ್ತಿದ್ರಿ ನೀವು? ನಾವು ದಾಂಡೇಲಿ. ದಾಂಡೇಲಿಯಿಂದ ಈ ಕಡೆ ಯಾವಾಗ ಎಕಡೆ ಹೊಂಟಿದ್ರಿ? ದಾಂಡೋಲಿ ಟು ನಾಗ್ಪುರ್ ರೋಡ್. ನಾಗ್ಪುರ್ ಹೋಗುದ? ಹಾ, ಇಲ್ಲಿಂದ ಬೀದರ್ಗ್ ಹೋಗ್ಬೇಕಿತ್ತು. ನಾಳೆ ಪೂಜೆ ಆಯ್ತು ಗಾಡಿದ ಅಂತ ಬೀದರ್ ಹೋಗ್ತಾ ಇದ್ದೀವಿ. ಇಂದ ಮಧ್ಯದಲ್ಲಿ ಹಿಂಗಾಯ್ತು ಅಷ್ಟೇ. ಎಷ್ಟು ಗಂಟೆ ಆಗಿತ್ತು ಅವಾಗ? ಇವಾಗ ಒಂದ್ ಜಸ್ಟ್ ಒಂದ್ ಗಂಟೆ. ಒಂದ್ ತಾಸು. ಒಂದ್ ತಾಸು. ಹಾ, ಮತ್ತೆ ಏನಾರು ಪೆಟ್ಟ ಆಗಿತ್ತೆ? ಇಲ್ಲೇ ನೋಡ್ರಿ, ನಂಗೆ ಈಗಂತೂ ನಂಗೆ ಕಾಲಿಗೆ ಬೆನ್ನು. ನಿಮ್ಮ ಹೆಸರೇನು? ಸಂಜು ರೆಡ್ಡಿ ರೀ. ಸಂಜು ರೆಡ್ಡಿ. ಯಾವ್ರು ನಿಮ್ದು? ಬೀದರ್ ರೀ. ಬೀದರ್. ಹಾ, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.